ಅಮೋಘವರ್ತ್ ಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ವಿದ್ಯಾನಗರದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಸಿದ್ಧಗಂಗಾ ಆಸ್ಪತ್ರೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪರಮೇಶ್ವರ್ ಅವರು, ಪ್ರತಿಯೊಬ್ಬರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕೆಂದು ಕೋರಿದರು. ಹಾಗಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ತಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂದ್ರೆ ಅದು ನಮ್ಮ ಕೈನಲ್ಲೇ ಇರುತ್ತೆ, ಬೇರೆ ಯಾರ ಕೈನಲ್ಲೂ ಇರೋದಿಲ್ಲ. ಬೇರೆ ಯಾರ ಕೈಲೋ ಕೊಟ್ಬಿಟ್ಟು ಈಗ ಅವ್ರು ಹೇಳ್ದಂಗೆ ಏನೇನೋ ಯಾರ್ಯಾರೋ ಮಾಡಿದ್ದನ್ನ ಉಪಯೋಗಿಸ್ಬಿಟ್ಟು ಮತ್ತೆ ಡಾಕ್ಟರ್ ಹತ್ರನೂ ಹೋಗ್ಬೇಕು, ದುಡ್ಡು ಕೊಟ್ಟು ಕಾಯಿಲೆ ತಗೊಳೋದು, ಮತ್ತೆ ತಿರ್ಗಾ ಕಾಯಿಲೆ ವಾಸಿ ಮಾಡ್ಕೊಳೋದಕ್ಕೆ ಮತ್ತೊಂದಷ್ಟು ದುಡ್ಡು ಖರ್ಚು ಮಾಡೋದು, ಈ ತರದ್ದು ಇರಬಾರ್ದು. ಅದನ್ನಾಗ್ಲೇ ಮನುಪ್ರಕಾಶ್ ಸವಿವರವಾಗಿ ತಮ್ಗೆಲ್ಲರಿಗೂ ತಿಳಿಸಿದ್ದಾರೆ. ನಾನು ಹೇಳೋದು ಇಷ್ಟೇ ಏನಂದ್ರೆ, ನಮ್ಮ ಆರೋಗ್ಯ ಈಗ ಮೊದಲಿದ್ದಂಗಿಲ್ಲ, ಈಗ ಎಲ್ಲ ಬಹಳಷ್ಟು ಆರೋಗ್ಯದಲ್ಲಿ ಗಮನ ನಾವು ಕೊಡ್ಲೇಬೇಕು. ಈಗ ನಾವು ನೋಡ್ತಾ ಇರ್ತೀವಿ, ಈಗ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ 20 ವರ್ಷ 25 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ. ಸೊ ಆದ್ರಿಂದ ಮಿನಿಮಮ್ 25-30 ವರ್ಷ ಆದ ತಕ್ಷಣ ಮಿನಿಮಮ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಲೇಬೇಕು, ಕಂಪಲ್ಸರಿ ಅದು. ನಾವು ಅದನ್ನ ಎಲ್ಲರನ್ನು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತಂದ್ರೆ ಕೆಲವು ಅಂಶಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಲೇಬೇಕು. ಏನಂತಂತಂದ್ರೆ, ನಮ್ಮ ತೂಕದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ, 30 ವರ್ಷ 40 ವರ್ಷ ಆದ್ಮೇಲೆ ತೂಕದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ, ಮತ್ತೆ ನಮ್ದು ದಿನನಿತ್ಯ ಕಾರ್ಯಚಟುವಟಿಕೆಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆಯಾ, ಬೆಳಿಗ್ಗೆ ಎದ್ದೊಳಕ್ಕಾಗೋದಿಲ್ಲ, ವಾಕ್ ಮಾಡೋಕ್ಕಾಗೋದಿಲ್ಲ, ಈ ಥರದ್ದು ಅದರಲ್ಲಿ ಏನಾದರೂ ಏರುಪೇರು ಆಗಿದೆಯಾ, ಮತ್ತೆ ನಮ್ಗೇನಾದರೂ ಬಿ ಪಿ ಬಂದಿದೆಯಾ, ಶುಗರ್ ಇದೆಯಾ. ಸಿದ್ಧಗಂಗಾ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞ ಡಾಕ್ಟರ್ ಎಚ್ ಎಂ ಭಾನುಪ್ರಕಾಶ್ ವಿಶೇಷ ಉಪನ್ಯಾಸ ನೀಡಿದರು. ಉಚಿತ ಕಾರ್ಯಕ್ರಮಗಳು, ಉಚಿತ ಆರೋಗ್ಯ ತಪಾಸಣೆಗಳಿಗೆ ನಾವು ನಮ್ಮ ಆಸ್ಪತ್ರೆ ಕಡೆಯಿಂದ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಕಾರಣ ಏನು ಅಂತಂದ್ರೆ, ನಾವು ಈಗ ಎಲ್ರು ಕೂಡ ಏನಾಗೋಗ್ಬಿಟ್ಟಿದೆ, ರೇಸ್ ಅಲ್ಲಿ ಬಿದ್ಬಿಟ್ಟಿದೀವಿ. ಸೊ ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕಂತ ಯಾರಿಗೂ ಗೊತ್ತಿಲ್ಲ. ಎಲ್ಗೋ ಹೋಗ್ಬೇಕು ಎಲ್ಗೋ ಹೋಗ್ಬೇಕು ಅಂತ ಹೇಳಿ ನಾವು ಸುಮ್ಮನೆ ಓಡ್ತಾ ಇದ್ದೀವಿ. ಆರೋಗ್ಯದ ಕಡೆ ಅಷ್ಟು ಗಮನ ಹರಿಸ್ತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ನಾವೆಲ್ಲರೂ ಆರೋಗ್ಯದ ಕಡೆ ಬಹಳ ಗಮನ ಹರಿಸ್ತಾ ಇಲ್ಲ. ನಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದು ಕೂಡ ಗೊತ್ತು ನಮ್ಗೆ. ಆದರೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಪ್ರಮಾಣದ ಉದಾಸೀನೋ ಅಥವಾ ಆಲಸ್ಯನೋ ಅಥವಾ ಹೆದರಿಕೆನೋ ಅದೆಲ್ಲ ಇರೋದ್ರಿಂದ ಏನಾಗ್ತಾ ಇದೆ, ಕೆಲವು ಕಾಯಿಲೆಗಳನ್ನ ನಾವು ಕಂಡಿಡಿಯಕ್ ಆಗ್ತಾ ಇಲ್ಲ, ಮತ್ತೆ ಕೆಲವು ಕಾಯಿಲೆಗಳು ಸೂಚನೆಗಳನ್ನ ಕೊಡೋದಿಲ್ಲ. ಇನ್ನು ಸಂಘದ ಅಧ್ಯಕ್ಷ ಆರ್ ಸಿ ಆಂಜನಪ್ಪ, ಕಾರ್ಯದರ್ಶಿ ಎಸ್ ಕುಮಾರ್ ಸ್ವಾಮಿ, ಪಾಲಿಕೆ ಸದಸ್ಯ ಶ್ರೀನಿವಾಸ್ ಮೂರ್ತಿ, ರೋಟರಿ ಅಧ್ಯಕ್ಷ ಸಿ ನಾಗರಾಜ್, ವಿವೇಕಾನಂದ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಎಸ್ ಪ್ರಕಾಶ್, ರೋಟರಿ ಮಾಜಿ ಅಧ್ಯಕ್ಷ ಸದಾಶಿವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಿದ್ಧಗಂಗಾ ಆಸ್ಪತ್ರೆಯ ಕಾರ್ಯದರ್ಶಿಗಳಾದಂಥ ಪರಮೇಶ್ವರ್ ಅವರು ಹಾಗೂ ಭಾನುಪ್ರಕಾಶ್ ಅವರು ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ನಮ್ಮೆಲ್ಲರಿಗೂ ನೀಡಿ ಅವರು ಇದುವರೆಗೂ ಕೂಡ ನಮ್ಮೊಟ್ಟಿಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೀಗ ತಾನೇ ನಿರ್ಗಮಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥದ್ದು. ಈಗ ಒಂದು ವಾರದಿಂದ ನಮ್ಮ ಬಡಾವಣೆಯ ನಾಗರಿಕರಿಗೆ ಪರಿಚಯ ಪ್ರಚಾರ ನಡೀತಾ ಇದೆ. ಅದಲ್ಲದೇ ಬಹಳ ಮುಖ್ಯವಾಗಿ ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ಯುವಕರು ಯುವತಿಯರು ರಕ್ತದಾನವನ್ನು ಮಾಡಿ ಜೀವ ಉಳಿಸತಕ್ಕಂಥ ಕಾರ್ಯ ತೊಡಗಬೇಕು ಅನ್ನೋ ಉದ್ದೇಶದಿಂದ ಸಿದ್ಧಗಂಗಾ ಆಸ್ಪತ್ರೆ, ರೋಟರಿ ಸಂಸ್ಥೆ, ವಿವೇಕಾನಂದ ವಿದ್ಯಾಲಯ ಮತ್ತು ನಾಗರಿಕರ ವೇದಿಕೆ ಮತ್ತು NCC ವಿದ್ಯಾ ವಿಶೇಷವಾಗಿ ಅವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಶಿಬಿರಕ್ಕೆ ವಿದ್ಯಾನಗರ ಸುತ್ತಮುತ್ತಲಿನ ನಿವಾಸಿಗಳು ಆಗಮಿಸಿ ವಿವಿಧ ಕಾಯಿಲೆಗಳ ಬಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ತುಮಕೂರು ನಗರದ ಕನ್ನಡ ಭವನದಲ್ಲಿ ತುಮಕೂರು ನಗರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಭ್ರಮ ಸಡಗರದಿಂದ ಆರಂಭವಾಯಿತು. ಸಮ್ಮೇಳನ ಅಧ್ಯಕ್ಷ ಟಿ ಮುರಳಿ ಕೃಷ್ಣಪರವರನ್ನ ವಿವಿಧ ಜಾನಪದ ಕಲಾತಂಡಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಯಿತು. ಶಾಸಕ ಜ್ಯೋತಿ ಗಣೇಶ್ ರವರು ಸಮ್ಮೇಳನ ಅಧ್ಯಕ್ಷ ಮುರಳೀಧರ್ ಹಾಲಪ್ಪರವರ ಸಮ್ಮುಖದಲ್ಲಿ ಸಮ್ಮೇಳನವನ್ನ ಉದ್ಘಾಟಿಸಿದರು. ಅದು ಸದಾ ಪರಿವರ್ತನಶೀಲವುಳ್ಳದ್ದು, ಚಲನಶೀಲವುಳ್ಳದ್ದು, ಬದಲಾವಣೆಯದರ ಬದುಕು. ಆರಂಭದ ದಿನಗಳ ಪರಂಪರಾಗತವಾದ ಸಂಪ್ರದಾಯದ ಅಭಿಜಾತ ಸಾಹಿತ್ಯ ಬದಲಾವಣೆಗೆ ತೆರೆದು ಚಳುವಳಿಗೆ ಆಸ್ಪದವಿಟ್ಟು ವಿರಮಿಸುತ್ತದೆ. ಅನಂತರ ವಿಜೃಂಭಿಸಿದ ಸಾಹಿತ್ಯ ಚಳುವಳಿಯಲ್ಲಿ ರಮ್ಯ ಸಾಹಿತ್ಯ ಗಮನಾರ್ಹವಾದದ್ದು. ಇದು ಪರಂಪರಾಗತವಾದ ಛಂದಸ್ಸಿನ ಬಂಧನದಿಂದ ಬಿಡುಗಡೆ ಪಡೆದು ತ್ರಾಸ ತ್ಯಾಗದ ಧೀರ ನಿರ್ಧಾರ ಕೈಗೊಂಡಿತು.
ಪಾಶ್ಚಾತ್ಯ ರಾಷ್ಟ್ರಗಳ ಸಾಹಿತ್ಯ ಸೌರಭ ಕನ್ನಡವನ್ನು ಆಕ್ರಮಿಸಿತು, ಕನ್ನಡ ಹೊಸ ರೂಪಿಯಿಂದ ವಿಜೃಂಭಿಸಿತು. 19ನೇ ಶತಮಾನದ ಕೀರ್ತಿಯ ಉತ್ತುಂಗೇರಿದ ಭಾವಗೀತ ರೂಪವನ್ನು ಕನ್ನಡ ಸ್ವಾಗತಿಸಿತು. ಇಂಗ್ಲಿಷ್ ಸಾಹಿತ್ಯ ಸಂಪತ್ತಿನಿಂದ ಅದರ ಸಂಪರ್ಕದಿಂದ ಕನ್ನಡ ಸಾಹಿತ್ಯ ಹೊಸ ಪ್ರಪಂಚವನ್ನು ನಿರ್ಮಿಸಿತು. ರಮ್ಯ ಸಾಹಿತ್ಯದಲ್ಲಿ ಸೃಜನಶೀಲರ ಘೋಷಿತ ತತ್ವಗಳು ಅಂದಿನ ಸಾಹಿತ್ಯ ಮೌಲ್ಯಗಳೆನಿಸಿದವು. ಬಾಳಿಗೆ ಬೆಳಕಾಗಿ ಸಂಸ್ಕೃತಿಯ ಸಂವರ್ಧನೆಗಾಗಿ ಮಾನವತಾವಾದವನ್ನು ಎತ್ತಿಡಿಯಲು ಸಾಹಿತ್ಯವನ್ನು ದುಡಿಸಿಕೊಳ್ಳುವುದು ನವೋದಯ ಕಾವ್ಯದ ಕಾವ್ಯ ಮೌಲ್ಯ ಎಂದೆನಿಸಿತು. ಇದರಿಂದ ಸಾಹಿತಿ ಕವಿತಾ ಕೃಷ್ಣ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕಸಬಾ ಹೋಬಳಿ ಕಸಬ ಅಧ್ಯಕ್ಷ ಗೀತಾ ನಾಗೇಶ್, ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್ ಮತ್ತಿತರರು ಇದ್ದರು. ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದ 22ನೇ ವಾರ್ಷಿಕೋತ್ಸವ ಹಾಗೂ ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಪ್ರದಾನ ಅದ್ದೂರಿಯಾಗಿ ನಡೆಯಿತು. ನಗರದ ಶ್ರೀ ಸತ್ಯ ಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಖ್ಯಾತ ಸಾಹಿತಿ ಹಸದುಲ್ಲಾ ಬೇಗರ್ ಅವರಿಗೆ ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಪ್ರದಾನ ಹಾಗೂ ಭಾವಗೀತೆ ಗಾಯನ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಖ್ಯಾತ ಪತ್ರಕರ್ತ ಶ್ರೀ ಶ್ಯಾ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಶ್ಯಾ ಮಾತನಾಡಿ, ಜಗತ್ತಿಗೆ ಕುಟುಂಬದ ಕಲ್ಪನೆ ನೀಡಿದ್ದು ಭಾರತ, ಆದರೆ ಬದಲಾದ ಕಾಲದಲ್ಲಿ ಭಾರತದ ಕೌಟುಂಬಿಕ ವ್ಯವಸ್ಥೆ ಬದಲಾಗುತ್ತಿರುವುದು ವಿಷಾದನೀಯ. ಜೀವನ ಅನುಭವ ಓದಿನಿಂದ ಬರುವುದಿಲ್ಲ, ನಮ್ಮ ಕುಟುಂಬ ನೀಡುವ ಸಂಸ್ಕಾರದಿಂದ ಬರುತ್ತದೆ. ಅವಿಭಕ್ತ ಕುಟುಂಬದ ಅವನತಿಯಿಂದ ಚಿಕ್ಕ ಕುಟುಂಬಗಳಿಗಾಗಿ ಹಿರಿಯರ ಅನುಭವ ಮುಂದಿನ ಪೀಳಿಗೆಗೆ ಸಿಗದಂತಾಗಿದೆ. ನಮ್ಮ ಸುಂದರ ಭವಿಷ್ಯಕ್ಕಾಗಿ ಸಂಸ್ಕಾರ ಅಗತ್ಯವಾಗಿದೆ. ನಮ್ಮ ಮಕ್ಕಳಿಗೆ ಹೆಚ್ಚು ಹೆಚ್ಚಿನ ಶಿಕ್ಷಣ ನೀಡಿದಂತೆ ಸಂಸ್ಕಾರವನ್ನ ನೀಡಬೇಕು. ಸಂಬಂಧಗಳು ಮತ್ತು ಭಾವನೆಗಳಿಗೆ ಬೆಲೆ ಇಲ್ಲದಂತಾಗುತ್ತಿದೆ. ತಂದೆ ತಾಯಿ ಹೇಳಿದಂತ ಮಕ್ಕಳ ಮದುವೆ ಆಗೋದು ಅದನ್ನ ಕಾಣ್ತಾ ಇದೆ. ಇವಾಗ ಏನಾಗಿದೆ, ಎಲ್ಲಾ ಮಕ್ಕಳು ಇಂಗ್ಲೀಷ್ ಎಸ್ಎಲ್ಸಿ ಅಂತ ಓದಿರ್ತಾರೆ. ಹಾಗಾಗಿ ಚಾಯ್ಸ್ ಜಾಸ್ತಿ ಮಾಡ್ತೀವಿ ನಮ್ಮ ಹೆಣ್ಮಕ್ಕಳು. ಅಲ್ಲಿ ಮಾವನ ಮನೆಯಲ್ಲಿ ಸಾವಿರ ಗಿಡ ತಾಗಿದ್ರು, ಅಲ್ಲಿ ಯಾರೋ 5,000 ಸಂಬಂಧ ಕಲಿತವನ ಇವನ್ ಜೊತೆ ಬದುಕಲು ರೆಡಿ ಇಲ್ಲ. ಇವನು ಇಷ್ಟು ಇವ್ರಿಗೆ ದಿನ ವ್ಯವಸಾಯ ಮಾಡ್ಕೊಂಡು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ತಿಪಟೂರು ಉಪವಿಭಾಗಾಧಿಕಾರಿ ಕಲ್ಪಶ್ರೀ, ತಹಶೀಲ್ದಾರ್ ಪವನ್ ಕುಮಾರ್, ಇಒ ಸುದರ್ಶನ್, ಸಂಘದ ಅಧ್ಯಕ್ಷರಾದ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಎನ್ ಭಾನುಪ್ರಕಾಶ್, ಪತ್ರಕರ್ತ ಉಜ್ಜಜ್ಜಿ ರಾಜಣ್ಣ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಬಳಿಯ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಗೂಡು ಕಟ್ಟಿದ ಹೆಜ್ಜೆನುಗಳು ಹಠಾತ್ ದಾಳಿ ನಡೆಸಲು ಮುಂದಾದಾಗ ಅಲ್ಲೇ ಇದ್ದ ಬಾಲಕ ಜೀವ ಉಳಿಸಿಕೊಳ್ಳಲು ಬಾವಿಗೆ ಹಾರಿದ ಘಟನೆ ನಡೆದಿದೆ. ತಹಶೀಲ್ದಾರ್ ಕಚೇರಿಯ ಬಳಿ ವಾಟರ್ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಗೂಡು ಕಟ್ಟಿರೋ ಹೆಜ್ಜೆನುಗಳು ಹಠಾತ್ ದಾಳಿ ನಡೆಸಲು ಹೆಜ್ಜೆನು ದಿಂಡು ಮುಂದಾದವು. ಅದೇ ಮಾರ್ಗವಾಗಿ ಹನೂರು ತಾಲೂಕಿನ ಆರ್ಎಸ್ ದೊಡ್ಡಿಯ ಹಾಸ್ಟೆಲ್ ವಿದ್ಯಾರ್ಥಿ ರಾಜು ಮತ್ತು ಬೈಕ್ ಸವಾರರ ಮೇಲೂ ದಾಳಿ ಮಾಡಿದವು. ಬಾಲಕ ಜೀವ ಉಳಿಸಿಕೊಳ್ಳಲು ಬಾವಿಗೆ ಹಾರಿದ್ದಾನೆ. ಸದ್ಯ ಸ್ಥಳೀಯರ ಸಹಾಯದಿಂದ ಬಾಲಕನ ರಕ್ಷಣೆ ಮಾಡಲಾಗಿದ್ದು ಹನೂರು ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಮಧುಗಿರಿ ಗ್ರಾಮೀಣ ಭಾಗದ ಜನತೆ ಸ್ವಚ್ಛತೆ ಹಾಗೂ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕೆಂದು ದೇವಸ್ಥಾನದ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಮಿಡಿಗೇಶಿ ಶಾಂತರಾಮ್ ತಿಳಿಸಿದರು. ಕಸಬಾ ಹೋಬಳಿ ಬಂದ್ರೆಹಳ್ಳಿಯ ಮಿನಗೊಂದಿ ಶ್ರೀ ಮಲೆ ರಂಗನಾಥ ಸ್ವಾಮಿ ಜಾತ್ರಾ ಆವರಣದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಅನಾರೋಗ್ಯವಾದರೆ ನಿರ್ಲಕ್ಷ್ಯ ವಹಿಸದೆ ಕೂಡಲೇ ವೈದ್ಯರನ್ನ ಕಂಡು ತಪಾಸಣೆಗೆ ಒಳಗಾಗಬೇಕು ಅಂತ ಅವರು, ಈ ಶಿಬಿರವನ್ನ ನಡೆಸುವ ಮೂಲಕ ಡಾಕ್ಟರ್ ಹುಲಿನಾಯ್ಕರ್ ಅವರ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸಲಾಗುತ್ತಿದೆ ಎಂದರು. ನಮಸ್ಕಾರ. ಇವತ್ತಿನ ದಿನ ನಮ್ಮ ಮೀನಗೊಂದಿ ಮಲೆರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರೆ ಆವರಣದಲ್ಲಿ ಈ ನಮ್ಮ ಸಮಾಜದ
ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಹುಲಿನಾಯ್ಕರವರ 75ನೇ ಜನ್ಮದಿನದ ಒಂದು ಅಂಗವಾಗಿ ನಾವೊಂದು ಈ ಶಿಬಿರವನ್ನು ಈ ಒಂದು ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಇದನ್ನು ನಮ್ಮ ಹುಲಿನಾಯ್ಕರವ್ರಿಗೆ ಎಮ್ ಆರ್ ಹುಲಿನಾಯ್ಕರ 75ನೇ ಅಮೃತ ಮಹೋತ್ಸವದ ಒಂದು ಹುಟ್ಟಿದ ಹಬ್ಬದ ಅಂಗವಾಗಿ ಅವರಿಗೆ ಕೊಡ್ತಕ್ಕಂಥ ಒಂದು ಚಿಕ್ಕ ಉಡುಗೊರೆ ಇದು. ನಾವು ಇನ್ನೇನು ಬೇರೆ ರೀತಿ ಯಾವ ರೀತಿಯೂ ಅವ್ರಿಗೆ ಉಡುಗೊರೆ ಕೊಡೋಕ್ಕಾಗಲ್ಲ. ಈ ರೀತಿಯಲ್ಲಿ ನಾವೊಂದು ವಿಭಿನ್ನವಾಗಿ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಹಾಗೆ ಇನ್ನೊಂದು ಈ ಶಿಬಿರವನ್ನು ನಾವು ಆಯೋಜಿಸಿರೋದು ಈ ಜಾಗದಲ್ಲಿ ಏನಪ್ಪ ಒಂದು ನಮ್ಮ ಒಂದು ಅಭಿಪ್ರಾಯ ನಮ್ಮ ಒಂದು ಅನಿಸಿಕೆ ಏನಪ್ಪ ಅಂತಂದರೆ ಇವತ್ತು ಯಾವುದೇ ಒಬ್ಬ ರೋಗಿಗಳಿಗೆ ಅವರು ಕಾಯಿಲೆ ವಾಸಿಯೂ ಆಗಬೇಕಾದ್ರೆ ಇಬ್ಬರ ಒಂದು ಆಶೀರ್ವಾದ ಇರಬೇಕು. ಫಸ್ಟು ಡಾಕ್ಟ್ರ್ ಆಶೀರ್ವಾದ, ಆಮೇಲೆ ದೇವರ ಆಶೀರ್ವಾದ, ಅವೆರಡನ್ನೂ ಇಲ್ಲಿ ಸಿಗುತ್ತೆ ಒಂದು ಒಂದು ನಂಬಿಕೆ ಒಂದು ಅಭಿಪ್ರಾಯ ನಮ್ಮಲ್ಲಿದೆ. ಹಾಗಾಗಿ ಇಲ್ಲಿ ಏನೇ ಚಿಕಿತ್ಸೆ ಮಾಡಿಸ್ಕೊಂಡು ಹೋದವ್ರಿಗೆ ಪೂರ್ತಿಯಾಗಿ ಅವರ ಒಂದು ಚಿಕಿತ್ಸೆ ಪೂರ್ಣವಾಗಿ ವಾಸಿಯಾಗುತ್ತೆ, ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾವೊಂದು ಶಿಬಿರವನ್ನು ಆಯೋಜಿಸಿ ಇನ್ನು ಶಿಬಿರದಲ್ಲಿ ತಪಾಸಣೆಗೆ ಒಳಗಾದವರಿಗೆ ಅಗತ್ಯವಿದ್ದರೆ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದರು. ಇನ್ನು ದೇವಸ್ಥಾನದ ಧರ್ಮಕರ್ತ ಎಂ ದೇವದಾಸ್, ಜನರಲ್ ಫಿಸಿಷಿಯನ್ ಡಾಕ್ಟರ್ ಶ್ರೀರಂಗಪ್ಪ, ಸರ್ಜನ್ ಡಾಕ್ಟರ್ ಚಂದ್ರಶೇಖರ್, ಮರವೇಕೆರೆ ಪಿಎಚ್ಸಿಐ ಡಾಕ್ಟರ್ ಚಂದ್ರಶೇಖರ್, ಗೋವಿಂದ, ಶಿಕ್ಷಕ ಲಕ್ಷ್ಮೀರಂಗಪ್ಪ ಮತ್ತಿತರರು ಇದ್ದರು. ಬೆಂಗಳೂರು ಹೊರವಲಯದ ದೊಡ್ಡಬಳ್ಳಾಪುರ ಬೈಪಾಸ್ನಿಂದ ಹೊಸಕೋಟೆವರೆಗೂ ಇರುವ 4 ಪಥದ ರಸ್ತೆಗೆ ಟೋಲ್ ಸುಂಕ ವಸೂಲಿ ಆರಂಭವಾಗಿದ್ದು ರಸ್ತೆ ಪೂರ್ಣವಾಗದೆ ಟೋಲ್ ಸುಂಕ ವಸೂಲಿ ಮಾಡುತ್ತಿರುವುದಕ್ಕೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಗೆಜೆಟೆಡ್ ಇಂಜಿನಿಯರಿಂಗ್ ಮಹೇಶ್ ಚಂದ್ರ ಮಾತನಾಡಿ, ಹೆದ್ದಾರಿ ಪ್ರಾಧಿಕಾರದಿಂದ ಕಾರಿಗೆ ಒಂದು ಟ್ರಿಪ್ಗೆ 70 ರೂಪಾಯಿ, ಎರಡು ಬಾರಿಗೆ 105 ರೂಪಾಯಿ ನಿಗದಿ, ಬಸ್ ಟ್ರಕ್ ಒಂದು ಟ್ರಿಪ್ಗೆ 115, ಸ್ಥಳೀಯರಿಗೆ ದ್ವಿಚಕ್ರ ವಾಹನ ಉಚಿತವಾಗಿ, ಹಾಗೂ ಯೆಲ್ಲೋ ಬೋರ್ಡ್ ಬೋರ್ಡ್ಗೆ 5 ಕಿಲೋಮೀಟರ್ ವ್ಯಾಪ್ತಿ, ವೈಟ್ ಬೋರ್ಡ್ಗೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಧಾರ್ ಕಾರ್ಡ್ ತೋರಿಸುವುದರ ಮೂಲಕ ಉಚಿತವಾಗಿ ಪ್ರಯಾಣಿಸಬಹುದು. 15 ದಿನಗಳ ನಂತರ 330 ರೂಪಾಯಿ ಪಾಸ್ ವಿತರಿಸಲಾಗುವುದು ಎಂದು ಹೇಳಿದರು. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಸೋಮತನಹಳ್ಳಿ ಎನ್ವಿ ಚಂದ್ರು ಮಾತನಾಡಿ, ದೇವನಹಳ್ಳಿಯಿಂದ ಹೊಸಕೋಟೆಗೆ ತೆರಳುವ ವಾಹನ ಸವಾರರಿಗೆ ಇಂದಿನಿಂದಲೇ ಟೋಲ್ ಬರೆ ಬೀಳಲಿದೆ. ದೊಡ್ಡಬಳ್ಳಾಪುರ ಬಳಿ ಕಾಮಗಾರಿ ಮುಗಿಯದೆ ದೇವನಹಳ್ಳಿ ಭಾಗದಲ್ಲಿ ಟೋಲ್ ಆರಂಭಕ್ಕೆ ವ್ಯಾಪಕ ವಿರೋಧ ಸಾಧ್ಯತೆ. ಸ್ಥಳೀಯರು ಮತ್ತು ರೈತರು ಹೆಚ್ಚಾಗಿ ಪ್ರಯಾಣಿಸುವ ಕಾರಣ ಉಚಿತವಾಗಿ ಸಂಚರಿಸಲು ಅವಕಾಶಕ್ಕೆ ಒತ್ತಾಯ ಮಾಡಿದ್ದೇವೆ. ಅದಕ್ಕೆ ಪ್ರತಿ ಉತ್ತರವಾಗಿ ಒಪ್ಪಿಗೆಯನ್ನ ನೀಡಿದ್ದಾರೆ ಎಂದರು. ರಸ್ತೆ ನಿರ್ಮಾಣ ಮಾಡಿರೋದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಾನೆ. ಆದರೆ ಈ ಟೋಲ್ ಕಲೆಕ್ಷನ್ ಬಗ್ಗೆ ಸ್ಥಳೀಯರಿಗೆ ಅಂದರೆ ಸುತ್ತು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋರಿಗೆ ಆಧಾರ್ ಕಾರ್ಡ್ ಮೇಲೆ 15 ದಿವಸವರೆಗೂ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದಾದ ನಂತರ ಅವರು ಪಾಸ್ ಕೊಡ್ತೀವಿ ಅಂತ ಹೇಳಿದರೆ 15 ದಿವಸದವರೆಗೂ ನಾವು ಬರೀ ಕ್ಯಾಶ್ ಲೈನಲ್ಲೇ ಹೋಗಬೇಕಾಗುತ್ತೆ. 15 ದಿವಸದ ಆದ ನಂತರ ಯಾವ ಲೈನಲ್ಲಿ ಹೋಗೋದ್ರೂ ದುಡ್ಡು ಕಟ್ಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಟೋಲ್ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟೋಲ್ನಲ್ಲೂ ಸಹ ಇದೇ ರೀತಿಯಾಗಿ ಹಲವಾರು ಸಂಘಟನೆಗಳು ಗಲಾಟೆಗಳು ಮಾಡಿ ಈಗೂ ಸಹ ಅವ್ರು ಮಂತ್ಲಿ ಪಾಸ್ಗೆ ಹಣ ನಿಗದಿ ಮಾಡಿದ್ದಾರೆ, ಬೇರೆಯವರಾದ್ರೆ ಗಲಾಟೆ ಮಾಡ್ತಾ ಇದ್ದಾರೆ. ಈ ಟೋಲಲ್ಲೂ ಆ ರೀತಿ ಆಗುತ್ತಾ, ಮುಂದಕ್ಕೇನು ಕ್ರಮ ಕೈಗೊಳ್ತೀರಾ ನೀವು? ಇಲ್ಲ, ಆ ರೀತಿ ಆದರೆ ನಾವು ಮತ್ತೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋ ಹಳ್ಳಿಗಳ ಜನ ಎಲ್ಲ ಸೇರಿ ಇಲ್ಲೊಂದು ಪ್ರತಿಭಟನೆ ಮಾಡಬೇಕಾದ್ರೆ ನಮಗೆ ಸೇರಬೇಕಾದ ಹಕ್ಕನ್ನ ನಾವು ಪಡೆಯಬೇಕಾದ್ರೆ ನಾವು ಫ್ರೀಯಾಗಿ ಓಡಾಡಬೇಕಿಲ್ಲಿ. ನಾವು ಯಾವುದೇ ದುಡ್ಡು ಕೊಟ್ಟು ಓಡಾಡೋಕ್ಕೆ ಆಗೋದಿಲ್ಲ. ಹೇಳಿ, ನಾವು ರೈತರು ಅತಿ ಹೆಚ್ಚು ತರಕಾರಿ ಬೆಂಗಳೂರಿಗೆಲ್ಲ ಸಾಗಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ ನಮಗೆ ಫ್ರೀ ಪಾಸ್ ಕೊಡಲೆ ಫ್ರೀಯಾಗಿ ಬಿಡಬೇಕಾಗುತ್ತೆ ಅವರೆಲ್ಲ. ಅದಕ್ಕೋಸ್ಕರ ಜಮೀನು ಈ ಹೆದ್ದಾರಿ ನಿರ್ಮಾಣ ಮಾಡೋಕ್ಕಾದ್ರೆ ಜಮೀನು ನಾವು ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಅವರಲ್ಲಿ ಕೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಈಗ ಟೋಲಲ್ಲಿ ಎಷ್ಟು ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಮಾನದಂಡದ ಮೇಲೆ ಏನು ವಿದ್ಯಾಭ್ಯಾಸ ಇದೆ, ಅವ್ರ ಮಾನದಂಡದ ಮೇಲೆ ಅವರವರಿಗೆ ವಿವಿಧ ಹುದ್ದೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು 15 ದಿವಸದೊಳಗಡೆ ಅವರನ್ನು ನೋಟಿಫಿಕೇಶನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತಾರಂತೆ, ಇಲ್ಲ ಅವ್ರು ರೆಸ್ಯೂಮ್ ತಗೊಂತಾರಂತೆ. ರೆಸ್ಯೂಮ್ ತಗೊಂಡ ಮೇಲೆ ಅವ್ರಿಗೆ ಯಾವುದಾದ್ರೂ ಹುದ್ದೆಗಳು ಕೊಟ್ಟರು, ಇಲ್ಲಿ ಏನು ಸಿಬ್ಬಂದಿ ಇದ್ದಾರೆ 30 ಜನ ಏನು ಹೊರಗಡೆಯಿಂದ ಬಂದಿದ್ದಾರೆ ಅವ್ರನ್ನೆಲ್ಲ ಆಮೇಲೆ ಕಳಿಸ್ಬಿಟ್ಟು ಲೋಕಲ್ ಸಿಬ್ಬಂದಿಗೆ ಅವಕಾಶ ಮಾಡಿಕೊಡ್ತಾರೆ. ತಮ್ಮ ಹೆಸರು ಸರ್? ನೀವು ವೆಂಕಟರಾಮಯ್ಯ ಅಂತ ಹೇಳ್ಬಿಟ್ಟು ಮಾಲೇಪುರ. ಇನ್ನು ಇದೇ ಸಂದರ್ಭದಲ್ಲಿ ನಲ್ಲೂರು ದೇವನಹಳ್ಳಿ ಟೋಲ್ ಆಪರೇಷನ್ ಮ್ಯಾನೇಜರ್ ಮುರಳೀಧರ್, ರಾಷ್ಟ್ರೀಯ ಹೆದ್ದಾರಿ ಟೋಲ್ ವ್ಯವಸ್ಥಾಪಕ ರಾಜಶೇಖರ್ ಸೇರಿದಂತೆ ಸ್ಥಳೀಯರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಚಲಿಸುತ್ತಿದ್ದ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಸಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಬಸ್ಸು ಸಂಪೂರ್ಣ ಬೆಂಕಿಗೆ ಆಹುತಿಯಾದ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನರಸಿಂಗಪುರ ಬಳಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಡೆದಿದೆ. ಏಕಾಏಕಿ ಬಸ್ಸಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ. ಯಮಕನ ಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ಎಲ್ಲ ಸುಟ್ಟು ಹೋಗೋದು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರಸ್ ಸಕ್ಲೇಚಾ ಎಂಬುವರು ಚುನಾವಣೆಗೂ ಮುನ್ನ ತನ್ನ ಗೆಲುವಿಗಾಗಿ ವೃದ್ಧ ವ್ಯಕ್ತಿಯೊಬ್ಬರಿಂದ ಆಶೀರ್ವಾದ ರೂಪದಲ್ಲಿ ಚಪ್ಪಲಿಯಿಂದ ಹೊಡೆಸಿಕೊಂಡು ಗಮನ ಸೆಳೆದಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಧ್ಯಪ್ರದೇಶ ಚುನಾವಣೆ ಗೆಲ್ಲಲು ವಿವಿಧ ರಾಜಕೀಯ ಪಕ್ಷಗಳ ನಡುವೆ ಭಾರಿ ಪೈಪೋಟಿ ನಡೆಯುತ್ತಿದೆ. ಇದರ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕನ ವಿಡಿಯೋವೊಂದು ಎಲ್ಲೆಡೆ ಭಾರಿ ಸದ್ದಾಗುತ್ತಿದೆ. ರತ್ಲಮನ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಪರಸ ಸಕ್ಲೇಚಾ ಇಲ್ಲಿ ದೇವಮಾನವನೆಂದು ಕರೆಯುವ ವೃದ್ಧನ ಕೈಯಿಂದ ತಾವೇ ಹೊಸ ಚಪ್ಪಲಿ ಕೊಟ್ಟು ಹೊಡೆಸಿಕೊಂಡರು. ಇವರಿಂದ ಚಪ್ಪಲಿಯಿಂದ ಏಟು ತಿಂದರೆ ಅದೃಷ್ಟ ಕುಲಾಯಿಸುತ್ತದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ನಂಬಿರುವುದಾಗಿ ವರದಿಯಾಗಿದೆ. ಕೈ ಅಭ್ಯರ್ಥಿಗೆ ಚಪ್ಪಲಿಯಿಂದ ಹೊಡೆದ ವ್ಯಕ್ತಿಯನ್ನ ಜನತೆ ಫಕೀರ್ ಬಾಬಾ ದೇವರು ಎಂದೆಲ್ಲ ಕರೆದು ಆಶೀರ್ವಾದ ಪಡೆಯುತ್ತಾರೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.